ಎಲ್ರಿಗೂ ನಮಸ್ಕಾರ. ನಾನು ವಸಂತ ಗಿಳಿಯಾರ್. ನನ್ನ ಮೇಲೆ ಎರಡೆರಡು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಾನು ಪಬ್ಲಿಕ್ ಮಿರರ್ ಎನ್ನುವ ಚಾನೆಲ್ ಮೂಲಕ ಕಳೆದ ಕೆಲವು ದಿನಗಳಿಂದ ಕಟೀಲಿನ ಅನ್ಯಾಯಗಳನ್ನು, ಕಟೀಲಿನ ಅಸರಣ್ಣರ ಭ್ರಷ್ಟಾಚಾರವನ್ನು ಬಯಲಿಗೆಳಿತಾ ಇದ್ದೆ. ಇದು ಎಲ್ಲವೂ ನಾವು ಮಾಡಿದಂಥ ಎಲ್ಲ ಆರೋಪಗಳಿಗೂ ನಮ್ಮಲ್ಲಿ ಸಂಪೂರ್ಣವಾದ ದಾಖಲೆಗಳಿವೆ. ಅಲ್ಲಿ ಯಕ್ಷಗಾನ ಕಲಾವಿದರಿಗೆ ಅನ್ಯಾಯ ಆಗಿದೆ, ಅದನ್ನು ನಾವು ಪ್ರತಿಭಟಿಸಿದ್ವಿ. ಕಟೀಲು ದೇವಸ್ಥಾನದ ಪಾವಿತ್ರ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಭಕ್ತರ ದುಡ್ಡನ್ನು ಇವರು ತಮ್ಮ ಸ್ವಂತ ಆಸ್ತಿ ಅನ್ನುವ ಹಾಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಹಾಗಿದ್ರೆ ಈ ಭ್ರಷ್ಟರನ್ನು ಪ್ರಶ್ನೆ ಮಾಡುವುದೇ ತಪ್ಪು ಅಂತ ಆದರೆ ಖಂಡಿತ ಆ ತಪ್ಪನ್ನು ನಾವು ನಿರಂತರವಾಗಿ ಮಾಡ್ತೇವೆ. ಕೇವಲ ಪಬ್ಲಿಕ್ ಮಿರರ್ ಮಾತ್ರ ಅಲ್ಲ, ಈ ಪಬ್ಲಿಕ್ ಪೂರ್ತಿ ಅಂದರೆ ನೀವೆಲ್ಲರೂ ಕೂಡ ಈ ಕಟೀಲಿನ ಭ್ರಷ್ಟಾಚಾರವನ್ನು, ಕಟೀಲಿನ ಅಸರಣ್ಣರು ಮಾಡುವ ಅನಾಚಾರವನ್ನು ಪ್ರಶ್ನೆ ಮಾಡಬೇಕು. ನಾನು ಕೂಡ ಪ್ರಶ್ನೆ ಮಾಡ್ತೇನೆ. ಆ ಕಟೀಲು ದುರ್ಗಾಪರಮೇಶ್ವರಿಯ ಕ್ಷೇತ್ರಕ್ಕೋಸ್ಕರ, ಆ ಕ್ಷೇತ್ರದ ಪಾವಿತ್ರ್ಯಕ್ಕೋಸ್ಕರ ಹೋರಾಟ ಮಾಡುವ ನಾನು ಆ ಕಾರಣಕ್ಕಾಗಿ ಜೈಲಿಗೆ ಹೋಗೋದಾದರೆ ಖಂಡಿತವಾಗಲೂ ನಗುತ್ತಾ ನಗುತ್ತಾ ಆ ದೇವಿಯ ಪ್ರಸಾದವನ್ನು ನನ್ನ ಹಣೆಗೆ ಹಚ್ಚಿಕೊಂಡು ನಾನು ಜೈಲಿಗೆ ಹೋಗ್ತೇನೆ. ನನ್ನ ಜೊತೆಗೂ ಕೂಡ ಹಲವಾರು ಜನ ಸ್ನೇಹಿತರು ನೀವೆಲ್ಲ ಇದ್ದೀರಿ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗಲೂ ಇನ್ನಷ್ಟು ದಾಖಲೆಗಳು ನಮ್ಮಲ್ಲಿವೆ. ಈ ಹೋರಾಟ ನಿಲ್ಲೋದಿಲ್ಲ, ಈ ಹೋರಾಟವನ್ನು ನಿಲ್ಲಿಸ್ತೇನೆ ಎನ್ನುವ ಒಂದು ಭ್ರಮೆ ಅಸರಣ್ಣ ಸಹೋದರರಿಗೆ ಅಥವಾ ಆ ಪ್ರಭುತ್ವಕ್ಕೆ ಇರೋದಾದರೆ ಅದು ಸುಳ್ಳು. ನಾವು ಖಂಡಿತ ನಿರಂತರವಾಗಿ ಈ ಹೋರಾಟವನ್ನು ಮುಂದುವರಿಸ್ತೇವೆ. ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಭರವಸೆ ನಮ್ಮ ಮೇಲಿರಲಿ. ಥ್ಯಾಂಕ್ ಯು.